ನಿಮ್ಮ ಕಾಲದಲ್ಲಿ 100 ವರ್ಷ ನೀವು ಚಿಕ್ಕಮಕ್ಕಳಲ್ಲಿ ಎಲ್ಲ 100 ವರ್ಷ 115 ವರ್ಷ ಬದುಕಿರೋ ನೋಡಿ ಇವತ್ತು 50 ವರ್ಷ ಬದುಕಿದ್ರೆ 100 ವರ್ಷ ಬದುಕ್ತೀನಿ ಅವನು ರಾತ್ರಿ ಊಟ ಏನು ತಿನ್ಬೇಕು ಅಂತ ನೋಡಲ್ಲ ಯಾವ ಮಾತ್ರೆ ತಿನ್ಬೇಕು ಅಂತ ನೋಡ್ತಾನೆ ನೀರಾವರಿ ಇದೆ ಸಮೃದ್ಧವಾಗಿ ಬೆಳಿಬೇಕು ಅಂತ ಹೋಗ್ತೀರಾ ಅದಕ್ಕೆ ಅತಿ ಹೆಚ್ಚು ಆತ್ಮಹತ್ಯೆ ಆಗಿರೋದು ಮಂಡ್ಯ ಜಿಲ್ಲೆಯಲ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ನೀರೇ ಇಲ್ಲ ಅಲ್ಲಿ ಯಾವ ಸೂಸೈಡ್ ಕೇಸ್ ಇಲ್ಲ ಇವತ್ತು ಮನುಷ್ಯ ಯಾವ ಸ್ಥಿತಿಗೆ ಹೋಗಿದಾನೆ ಗೊತ್ತಾ ವಿಷ ಕೊಟ್ಟು ವಿಷ ತಿನ್ನೋ ಮಟ್ಟಕ್ಕೆ ಹೋಗಿದಾನೆ ನೀವೇನ್ ಮಾಡ್ತೀರಾ 94 261 ಸಗಣಿ ಎಲ್ಲ ಅಮೋತೆ ಕಡಿದು ಬಿಟ್ಟು ಅದಕ್ಕೆ ಕಡ್ತೀರಾ ಕೊನೆ ಕಡ್ತೀರಾ ದಪ್ಪ ಬರಲಿ ಅಂತ ಕಡ್ತೀರಾ ಇಲ್ವಾ ಕಟ್ಟಿಬಿಟ್ಟು ಆ ವಿಷ ಆ ಹೆಣ್ಣಿಗೆ ಹೋಗುತ್ತಲ್ಲ ಅದನ್ನ ತಿಂತೀರಿ ಒಳ್ಳೇದು ಅದು ಒಂದ್ಸರಿ ಯೋಚನೆ ಮಾಡಿ ನಾನು ಆರ್ಥಿಕ ಪರಿಸ್ಥಿತಿ ಮಾತಾಡ್ತೀನಿ ನನಗೆ ದುಡ್ಡು ಬೇಕು ನಾನು ಮಾಡ್ತಾ ಇದ್ದೀನಿ ನಾನು ತಿಂತೀನಲ್ಲ ಈಗ ನೀವೇ ಅಲ್ವಾ ಬೆಳೆದಿರೋದು ನೀವು ತಿಂತೀರಾ ನನಗೂ ವಿಷ ಉಣಿಸ್ತಾ ಇದ್ದೀರ ಏನಕ್ಕೆ ತಿನ್ಬೇಕು ನಿಮ್ಮ ಕಾಲದಲ್ಲಿ 100 ವರ್ಷ ನೀವು ಚಿಕ್ಕಮಕ್ಕಳಲ್ಲಿ ಎಲ್ಲ 100 ವರ್ಷ 115 ವರ್ಷ ಬದುಕಿರೋದು ನೋಡಿ ಇವತ್ತು 50 ವರ್ಷ ಬದುಕಿದ್ರೆ 100 ವರ್ಷ ಬದುಕ್ತೀನಿ ಆರೋಗ್ಯವಾಗಿ ಬದುಕೋದಲ್ಲ ಅವನು ಹೆಂಗನ ಬದುಕಲಿ 50 ವರ್ಷ ಬದುಕಿದ್ರೆ ಅವನು 100 ವರ್ಷ ಬದುಕ್ತಾನೆ ನಾನು ನೋಡಿದೀನಿ ನನ್ನ ಕಣ್ಣಲ್ಲಿ 112 ವರ್ಷ ಬದುಕಿದ್ರು ನಮ್ಮೂರ್ನವರು ಮ್ಯಾಕ್ಸಿಮಮ್ 90 95 100 ವರ್ಷ ಬದುಕ್ತಾ ಇದ್ರು ಇವತ್ತು 30 ವರ್ಷದಿಂದ 40 ವರ್ಷ ಇರೋ ಯುವಕರು ನನಗೆ ಬಿಪಿ ಶುಗರ್ 25 ವರ್ಷಕ್ಕೆ ಅಲ್ಲ ನ್ಯಾಚುರಲ್ ಆಗಿ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಅವನು ರಾತ್ರಿ ಊಟ ಏನು ತಿನ್ಬೇಕು ಅಂತ ನೋಡಲ್ಲ ಯಾವ ಮಾತ್ರೆ ತಿನ್ಬೇಕು ಅಂತ ನೋಡ್ತಾನೆ ಇಲ್ಲಿ ನೀರಾವರಿ ಇದೆ ಸಮೃದ್ಧವಾಗಿ ಬೆಳಿಬೇಕು ಅಂತ ಹೋಗ್ತೀರಾ ಅವ್ರಿಗೆ ಕೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಆಗಿರೋದು ಮಂಡ್ಯ ಜಿಲ್ಲೆ ಕಾರಣ ಏನಂದ್ರೆ ನಮ್ಮ ಸೋಂಬೇರಿತನ ಅನ್ನೋದೊಂದಾದ್ರೆ ಈ ಏಕ ಬೆಳೆ ಪದ್ಧತಿ ನಂಬ್ಕೊಂತೀವಲ್ವಾ ಏಕ ಬೆಳೆ ಪದ್ಧತಿ ನಂಬ್ಕೊಂತೀವಿ ಅರ್ಥ ಆಯ್ತಾ ಇವ್ರು ಕಬ್ಬು ಹಾಕರು ನೀವು ಕಬ್ಬು ಹಾಕರು ನೀವು ಕಬ್ಬು ಹಾಕರು ಇವತ್ತು ವರ್ಷಕ್ಕೆ ಯಾರು ಕಟ್ ಮಾಡ್ತಾ ಇಲ್ಲ 16 ತಿಂಗಳು ತಗೊಂತಾ ಇದಾರೆ 16 ತಿಂಗಳು ತಗೊಂಡು ಸ್ಟಾರ್ಟಿಂಗ್ 60-70 ಟನ್ ತೆಗಿತಾದ್ರು ಇವತ್ತು 40 ಟನ್ ತೆಗಿಯೋದು ಕಷ್ಟ ಆಗಿದೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ನೀರೇ ಇಲ್ಲ ಅಲ್ಲಿ ಯಾವ ಸೂಸೈಡ್ ಕೇಸ್ಗಳೇ ಇಲ್ಲ ಫಾರ್ಮರ್ ಕೋಟಿಗಟ್ಟಲೆ ಸಾಲ ಮಾಡಿರೋರು ಎಲ್ಲೆಲ್ಲೋ ಇದ್ದಾರೆ ನಾವು ಯಾಕ್ರಿ ಭಯ ಬೀಳ್ಬೇಕು ನಮ್ಮ ರೈತ ವರ್ಗದವರು ನಾವು ಭಯ ಬೀಳೋ ಅವಶ್ಯಕತೆ ಇಲ್ಲ ಇಲ್ಲಿ ದುಡಿಬೋದು 1 ಎಕರೆಯಲ್ಲಿ 4 ಲಕ್ಷ ದುಡಿಬೋದು ಗಾಳಿ ಬೆಳಕು ಆಹಾರ ನೀರು ಇವು 4 ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ನಮ್ಮ ರೈತ ಸಕ್ಸಸ್ ಆಗ್ತದೆ ಇವೆಲ್ಲ ಬಿಟ್ಟು ಮಾಡಿದ್ರೆ ನನ್ನ ಹತ್ರ ನೀರು ಎಷ್ಟು ಬೇಕೋ ಇದೆ ನಾನು ಮೂಟೆ ಗೊಬ್ಬರಕ್ಕೆ ಎಷ್ಟು ಬೇಕಾದ್ರೂ ಕೊಡ್ತೀನಿ ಇಲ್ಲ 500 ಗಿಡ ಹಿಡಿತೈತೆ ನಾನು 1000 ಗಿಡ ಹಾಕ್ತೀನಿ ಅಂದ್ರೆ ಇವ್ರು ಹೇಳಲಕ್ಕ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಬರುತ್ತೆ ನಾವು ಹೇಳ್ತಾ ಇರೋದು ನಿಮಗೆ ಏನಾದ್ರೂ ಹಾಕಿದ್ರೆ ಅಲ್ಲಿ ಕೈಲೂರೆ ಬರೋದು ಬರಲ್ಲ ಎಲ್ಲ ಭೂಮಿಯಿಂದ ನಾವು ಪೋಷಕಾಂಶಗಳು ಒದಗಿಸಕ್ಕಾಗಲ್ಲ 17 ತರ ಪೋಷಕಾಂಶಗಳು ಒಂದು ಗಿಡಕ್ಕೆ ಬೇಕು ಈ ತರ ಯಾವುದೇ ಬೆಳೆ ಹಿಂಗ್ ಬರಬಾರ್ದು ಹಿಂಗ್ ಬರ್ಬೇಕು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೀವಿ ನಾವು ಅರ್ಥ ಆಯ್ತು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನಂದ್ರೆ ಯಾವುದೇ ಒಂದು ಗಿಡ ತಗೊಳ್ಳಿ ಏನೇ ಒಂದು ಯಾವುದೇ ತಗೊಂಡ್ರು ತನ್ನ ಭೂಮಿಯಿಂದ ಅದೇನು ಆಹಾರ ತಗೊಳುತ್ತೋ ಅದ್ರ ಅರ್ಧದಷ್ಟು ಅದ್ರ ಎಲೆಯಿಂದ ತಗೊಳುತ್ತೆ ಸೂರ್ಯನ ಕಿರಣ ಮತ್ತು ಬೆಳಕಿನಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆದು ಅರ್ಥ ಆಯ್ತಾ ಸಗಣಿ ಹಾಕಿ ಮನೆ ಸರಿಸ್ತಾ ಇದ್ರು ಅಂದ್ರೆ ಏನಂತ ನಿಮ್ ಕಡೆ ನೆಲ ಸಾರಿಸೋದು ಸಗಣಿ ಗೋಮೂತ್ರ ಬಿದ್ರೆ ಅಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಇರ್ತಾ ಇಲ್ಲ ಅವತ್ತು ಯಾರು ಚಪ್ಪಲಿ ಹಾಕೊಂಡು ಓಡಾಡ್ತಾ ಇಲ್ಲ ಚಪ್ಪಲಿ ಇಲ್ಲ ದೇಶ ಎಲ್ಲ ಊರೆಲ್ಲ ಓಡಾಡ್ಕೊಂಬಂದ್ರು ಮನೆ ಮುಂದ್ಗಡೆ ದನದ ಕೊಟ್ಟಿಗೆ ಇರ್ತಾ ಇತ್ತು ದನ ಕೊಟ್ಟಿಗೆ ತುಳಿದ ಮೇಲೆ ಅಲ್ಲಿ ಕಾಲು ತಳಿಯಕ್ಕೆ ನೀರು ಇಡ್ತಾ ಇದ್ರು ನೀರು ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ ಕಾಲಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳೆಲ್ಲ ಪಾಯ್ಸನ್ ಆಗಿ ಸಾಯ್ತಾ ಇತ್ತು ನಾವು ಆರೋಗ್ಯ ಗೊತ್ತಾಯ್ತಾ ನಿಮ್ಮ ಭೂಮಿಗೂ ಅಷ್ಟೇ ಒಂದು ಸರಿ ನೀರು ಹಾಯಿಸಿದ್ರೆ ನಾವು ಒಣಗ್ತಾ ಇದೆ ಅಂತ ನೀರು ಕೊಡ್ತೀವಲ್ವ ಒಂದು ಸರಿ ನೀರು ಕೊಟ್ಟರೆ 24 ಗಂಟೆಗೆ ಅಲ್ಲಿರುವಂಥ ಜೀವರಾಶಿಗಳು ಸ್ತಬ್ಧ ಆಗ್ತವೆ ಅರ್ಥ ಆಯ್ತಾ ಸರ್ ಹೇಳಿದ್ದು
24 ಗಂಟೆ ಶಬ್ದ ಸ್ತಬ್ಧ ಆಗ್ತವಂದ್ರೆ ಅಲ್ಲಿ ಬಯಾಲಜಿಕಲ್ ಪ್ರಾಪರ್ಟಿ ಅಂದ್ರೆ ಸೂಕ್ಷ್ಮ ಜೀವಿಗಳು ಏನಾಗ್ಬೋದು ಹೇಳಿ, ಶೀತ ಆಯ್ತು. ನಾವು ಮನೆಗಳಲ್ಲಿ ಆಗ್ತಾ ಇರೋದು ಅದೇ ನಮ್ಗೆ ಇವಾಗ, ಅದಕ್ಕೆ ನಾವು ಸ್ಲಿಪ್ಪರ್ ಹಾಕೊಂಡು ಓಡಾಡ್ಬೇಕು ಮನೆಯಲ್ಲಿ. ಅದಕ್ಕೆ ನಿಮ್ಮ ತೋಟಕ್ಕೆ ಈ ವಿಜ್ಞಾನ ಆಗ್ಬಿಟ್ಟು ಏಕ ಬೆಳೆ ಪದ್ಧತಿನ ಬಿಟ್ಬಿಡಿ, ಬಹು ಬೆಳೆ ಬನ್ನಿ. ನಿಮ್ಮ ಮಾರ್ಕೆಟಿಂದ ಹಿಡಿದು ಎಲ್ಲದಕ್ಕೂ ನಮ್ಮ ಸಂಸ್ಥೆ ಇವತ್ತು ಮುಂದೆ ಬಂದಿದೆ. ಇಲ್ಲ ನಿಮ್ಮಂಥ ಯುವಕರು ಮುಂದೆ ಬಂದರೆ ನೀವೇ ಬ್ರ್ಯಾಂಡ್ ಮಾಡಿ ವಿಶ್ವಕ್ಕೆ ಸಪ್ಲೈ ಮಾಡ್ಬೋದು. ಕಳೆ ಬರ್ದಿರೋ ಜಾಗದಲ್ಲಿ ಬೆಳೆ ತೆಗೆದುಬಿಟ್ರೆ ನೀವೇನು ಹೇಳಿದ್ರೆ ನನಗೆ. ಇವ್ರು ಯಾಕೆ ಅವತ್ತು ಎತ್ತಲ್ಲಿ ಉಳುಮೆ ಮಾಡ್ತಾ ಇದ್ರಂದ್ರೆ 6 ಇಂಚ್ ಆಳಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಆಡುತ್ತೆ, ಕೋಟ್ಯಾಂಕೋಟಿ ಜೀವರಾಶಿಗಳು ಅಲ್ಲಿ ಜೀವಂತವಾಗಿರ್ತವೆ. ಅಂದರೆ ಆಕ್ಟಿವಿಟಿ ಹುಟ್ಟು ಸಾವು ಎರಡು ಆಗೋದು 6 ಇಂಚ್ ಮೇಲ್ಮಣ್ಣಲ್ಲಿ. ನೀವು ಗೋಡ್ ಮಣ್ಣು ನೋಡ್ತೀರಲ್ಲ, ಮೊದಲನೇ ತಪ್ಪು. ಇಲ್ಲ ಹಳ್ಳ ಇತ್ತು ಅಂತ ಇನ್ನೊಂದು ಕಡೆಯಿಂದ ಮಣ್ಣು ತಂದಾಕ್ತಿರಲ್ಲ, ಅವೆಲ್ಲ ತಪ್ಪು. ಬಲವಾರ್ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ತೀರಲ್ಲ, ಬಾರವಾರ ಟ್ರ್ಯಾಕ್ಟರ್ಗಳಲ್ಲಿ ಏನು ಸಡಿಲ ಆಗಲಿ ಅಂತ 1 ಅಡಿ 1.5 ಅಡಿ ಕಿಲ್ತಿರಲ್ಲ ಮಣ್ಣು. ಈ ಮೇಲ್ಗಡೆ ಮಣ್ಣು ಇದೆಯಲ್ಲ, ಇದು ಉಲ್ಟಾ ಬೀಳುತ್ತೆ, ಕೆಳಗಡೆ ಮಣ್ಣು ಮೇಲಕ್ಕೆ ಬರುತ್ತೆ. ಆ ಮೇಲಕ್ಕೆ ಬಂದಾಗ ಆ ಮಣ್ಣು ಮತ್ತೆ ರೀಜನರೇಟ್ ಆಗ್ಬೇಕಂದ್ರೆ 1 ಇಯರ್ ಬೇಕು. ನೀವು ಬಾಳೆ ಹಾಕ್ಬಿಟ್ಟು ಕಾಯ್ಕೊಂಡಿರ್ತೀರಾ, ಜೋಳ ಹಾಕ್ಬಿಟ್ಟು ಕಾಯ್ಕೊಂಡಿರ್ತೀರಾ, ಬಂಡವಾಳ ಹಾಕ್ಬಿಟ್ಟು 1 ಇಯರ್ ಕಾಯ್ತಿರತ್ತ? ಕಾಯಲ್ಲ. ಅವಾಗ ಏನು ಮಾಡ್ತೀರಾ, ಕೃತಕವಾಗಿ ಎಲ್ಲ ಔಷಧಿನೂ ಕೊಡ್ತೀರ. ಅರ್ಥ ಆಯ್ತಾ? ಕಾಡಲ್ಲಿ ಯಾರಾದರೂ ಉಳುಮೆ ಮಾಡ್ತಾರ ಏನು ಬೇಡ, ನಿಮ್ಮ ಮನೆಗಳ ಹತ್ರ ಒಂದು ಬಾಳೆನೋ ತೆಂಗೋ ಏನೋ ಹಾಕ್ಬಿಟ್ಟು ಬಿಟ್ಟಿರ್ತೀರ, ಅದಕ್ಕೆ ನೀರು ಒಂದು ಬಿಟ್ಟರೆ ಯಾವುದು ಹೋಗಲ್ಲ, ಎಷ್ಟು ಇಳುವರಿ ಬರುತ್ತೆ? ಶೇಕಡಾ ಸಾವಯವ ತ್ಯಾಜ್ಯಗಳು 5% ಭೂಮಿಗೆ ಸೇರ್ತಾರೆ, ಶೇಕಡಾ 3% ಸಾವಯವ ಇಂಗಾಲ ಇನ್ಕ್ರೀಸ್ ಆದ್ರೆ ಇವೆಲ್ಲ ಆಕ್ಟಿವಿಟಿಗಳು ರಾಸಾಯನಿಕ ಗುಣ ಸರೋಗ್ರೆ ಏನ್ ಗೊಬ್ಬರ ಕೊಡ್ಬೇಕು ಫಸ್ಟ್ ಕಳೆ ಔಷಧಿ ಒಯ್ಯೋದ್ ನಿಲ್ಸಿ.